ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರ ನಟ ಸಾರ್ವಭೌಮ ಫೆಬ್ರವರಿ 7ಕ್ಕೆ ತೆರೆ ಕಾಣುತ್ತಿದ್ದು ಶುಕ್ರವಾರದಿಂದಲೇ ಮುಂಗಡ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ರಸ್ತೆಯ ಊರ್ವಶಿ, ಸ್ಯಾಂಕಿ ರಸ್ತೆಯ ಕಾವೇರಿ ಹಾಗೂ ಮಾಗಡಿ ರಸ್ತೆಯ ಪ್ರಸನ್ನ ಸೇರಿದಂತೆ 5 ಚಿತ್ರಮಂದಿರಗಳಲ್ಲಿ ಶುಕ್ರವಾರ ಬೆಳಿಗ್ಗೆಯಿಂದಲೇ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆ ಆರಂಭಗೊಂಡಿತ್ತು. ಚಿತ್ರತಂಡದ ಮಾಹಿತಿ ಪ್ರಕಾರ ಸಂಜೆ 6 ಗಂಟೆಯ ಹೊತ್ತಿಗೆ ಎಲ್ಲ ಚಿತ್ರಮಂದಿರಗಳಲ್ಲೂ ಮೊದಲ ದಿನದ ಮೊದಲ ಪ್ರದರ್ಶನದ ಟಿಕೆಟ್ ಬಹುತೇಕ ಸೋಲ್ಡ್ ಔಟ್. ಮುಖ್ಯವಾಗಿ ಹೊಸ ದಾಖಲೆಯೊಂದಕ್ಕೆ ನಟ ಸಾರ್ವಭೌಮ ಸಾಕ್ಷಿಯಾಗಿದೆ. ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದಲ್ಲಿ ಶುಕ್ರವಾರ ಬೆಳಿಗ್ಗೆ 4 ಗಂಟೆಗೆ ಶುರುವಾಗುತ್ತಿರುವ ನಟ ಸಾರ್ವಭೌಮ ಚಿತ್ರದ ಮೊದಲ ಪ್ರದರ್ಶನಕ್ಕೆ ಚಿತ್ರಮಂದಿರದ ಒಟ್ಟು 1200 ಆಸನಗಳನ್ನು ಒಬ್ಬರೇ ಕಾಯ್ದಿರಿಸಿ ನಟ ಪುನೀತ್ ಮೇಲಿನ ಅಭಿಮಾನ ಮೆರೆದಿದ್ದಾರೆ. ಕನ್ನಡದಲ್ಲಿ ಇಂತಹ ಅಭಿಮಾನ ಆದ ಅಲೆ ಕಂಡಿದ್ದು ಇದು ಮೊದಲು. ಈ ದಾಖಲೆಗೆ ಮುನ್ನುಡಿ ಬರೆದಿದ್ದು ಬೆಂಗಳೂರು ನಿವಾಸಿ ಹಾಗೂ ಪುನೀತ್ ಅವರ ಪಕ್ಕ ಅಭಿಮಾನಿ ಅಭಿ ಮತ್ತು ಅವರ ತಂಡ. ನಾವು ಗೆಳೆಯರು ಆರಂಭದಿಂದಲೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಅವರ ಅಭಿನಯಿಸಿದ ಯಾವುದೇ ಚಿತ್ರ ತೆರೆ ಕಂಡರೂ ಅವರ ಮೊದಲ ದಿನದ ಮೊದಲ ಪ್ರದರ್ಶನದಲ್ಲಿ ನಾವಿರುತ್ತೇವೆ. ಈಗ ನಾವೆಲ್ಲರೂ ಸೇರಿ ಒಟ್ಟಿಗೆ ಮೊದಲ ದಿನದ ಮೊದಲ ಪ್ರದರ್ಶನದಲ್ಲಿ ನಟ ಸಾರ್ವಭೌಮ ನೋಡುವ ಆಲೋಚನೆ ಇತ್ತು. ಅದಕ್ಕಾಗಿ ಇಡೀ ಚಿತ್ರಮಂದಿರವನ್ನೇ ಬುಕ್ ಮಾಡಿದ್ದೇವೆ. ಇದು ಪುನೀತ್ ಅವರ ಮೇಲಿನ ಅಭಿಮಾನಕ್ಕೆ ಮಾತ್ರ. ಹಾಗೆಯೇ ಕನ್ನಡ ಸಿನಿಮಾಗಳನ್ನು ಈಗೂ ನೋಡುವವರಿದ್ದಾರೆ ಎನ್ನುವುದು ಬೇರೆ ಭಾಷೆಯವರಿಗೂ ಗೊತ್ತಾಗಬೇಕೆನ್ನುವುದು ನಮ್ಮ ಉದ್ದೇಶ ಎನ್ನುತ್ತಾರೆ ಅಭಿ. ಇನ್ನು ನೀವು ಕೂಡ ನಟ ಸಾರ್ವಭೌಮ ಚಿತ್ರಕ್ಕೆ ಕಾಯುತ್ತಿದ್ದರೆ ವೇಟಿಂಗ್ ಫಾರ್ ನಟ ಸಾರ್ವಭೌಮ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.